ಶಿರಾಡಿ ಘಾಟ್ ಭಾಗದಲ್ಲಿ ಘನವಾಹನ ಸಂಚಾರ ನಿರ್ಬಂಧ ವಿಚಾರವಾಗಿದೀಗ ಸಂಚಾರಕ್ಕೆ ಅವಕಾಶ ನೀಡದಂತಹ ಹಿನ್ನೆಲೆಯಲ್ಲಿ ಘನವಾಹನ ಚಾಲಕರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರು, ಬಳ್ಳಾರಿ, ಹೊಸಪೇಟೆ ಈ ಭಾಗದಿಂದ ಹೊರಟು ಈಗಾಗಲೇ ಅರ್ಧದಲ್ಲೇ ಘನವಾಹನ ಚಾಲಕರು ಸಿಲುಕಿಕೊಂಡಿದ್ದಾರೆ. ಹಾಸನದ ಮಾರಣಹಳ್ಳಿಯಲ್ಲಿ ಘನವಾಹನಗಳು ಸಾಲಾಗಿ ನಿಂತಿರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು. ಬೆಂಗಳೂರಿನಿಂದ ಮಂಗಳೂರಿಗೆ ಆಗಮಿಸುವಂತಹ ಘನವಾಹನ ಚಾಲಕರು ಒಂದು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ, ಸಂಕಷ್ಟಗಳನ್ನ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಗಮನಿಸಬೇಕಾಗುತ್ತೆ, ಮಂಗಳೂರನ್ನ ಸಂಪರ್ಕಿಸುವಂತಹ ವಿವಿಧ ಘಾಟಿಗಳು ರಸ್ತೆ ಕುಸಿತದಿಂದ ಮಳೆ ಹಿನ್ನೆಲೆಯಲ್ಲಿ ರಸ್ತೆ ಗುಡ್ಡ ಕುಸಿತ ಆದ ಕಾರಣದಿಂದಾಗಿ ಈ ಒಂದು ಪ್ರಮುಖ ಘಾಟಿಗಳಲ್ಲಿ ಈಗಾಗಲೇ ವಾಹನ ಸಂಚಾರಕ್ಕೆ ಅಂದ್ರೆ ಘನ ವಾಹನ ಸಂಚಾರಕ್ಕೆ ಅವಕಾಶಗಳನ್ನು ನೀಡ್ತಾ ಇಲ್ಲ. ಈ ಕಾರಣದಿಂದಾಗಿ ಬೆಂಗಳೂರು ಅಥವಾ ರಾಜ್ಯದ ವಿವಿಧ ಕಡೆಯಿಂದ ಮಂಗಳೂರಿಗೆ ಸಂಪರ್ಕದ ಪ್ರಮುಖ ಘಾಟಿ ಶಿರಾಡಿ ಘಾಟ್ ಆಗಿರ್ಬೋದು, ಚಾರ್ಮಾಡಿ ಘಾಟ್ ಆಗಿರ್ಬೋದು, ಇತ್ತ ನಾವು ಮೈಸೂರಿನಿಂದ ಹೋಗುವಂತಹ ಸಂಪಾಜು ಘಾಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ಈಗ ಘನ ವಾಹನಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ವಾಹನಕ್ಕೆ ಅವಕಾಶಗಳು ಇಲ್ಲ. ಈ ಕಾರಣದಿಂದಾಗಿ ಆ ಭಾಗದಿಂದ ಬರ್ತಕ್ಕಂತಹ ಎಲ್ಲ ಒಂದು ವಾಹನಗಳನ್ನು ಇದೀಗ ಆ ಗಡಿ ಭಾಗದಲ್ಲಿ ತಡೀತಾ ಇದ್ದಾರೆ. ಈ ಒಂದು ಕಾರಣದಿಂದಾಗಿ ಸಮಸ್ಯೆಗಳಾಗ್ತಾ ಇರುವಂಥದ್ದು ಮಾರಣಹಳ್ಳಿಯಲ್ಲೇ ಲಾರಿ ಚಾಲಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಅನ್ನ ಆಹಾರ ಯಾವುದೇ ವ್ಯವಸ್ಥೆ ಇಲ್ಲ, ಚಾಲಕರು ಸಂಕಷ್ಟದಲ್ಲಿದ್ದಾರೆ. ಸುಮಾರು 30-35 ವಾಹನಗಳು ಸಂಚಾರ ನಿರ್ಬಂಧದಿಂದ ಸಿಲುಕಿಕೊಂಡಿದೆ ಆ ಭಾಗದಲ್ಲಿ. ಹಾಸನ ಜಿಲ್ಲಾಡಳಿತ ಸಂಚಾರಕ್ಕೆ ಅವಕಾಶ ನೀಡ್ತಾ ಇಲ್ಲ. ನಮಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಡಳಿತದಿಂದ ಯಾವುದೇ ಸಮಸ್ಯೆ ಇಲ್ಲ, ಆದರೆ ಹಾಸನ ಜಿಲ್ಲಾಡಳಿತ ಸಂಚಾರಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ ಅನ್ನುವಂಥದ್ದು ಲಾರಿ ಚಾಲಕರ ಒಂದು ಆರೋಪ ಕೂಡ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಿಂದ ಯಾವುದೇ ಅಡ್ಡಿ ಇಲ್ಲ, 10, 12, 14 ಚಕ್ರದ ವಾಹನಗಳ ಸಂಚಾರ ಮಾತ್ರ ನಿಷೇಧ ಇದೆ. ಆದೇಶದಂತೆ 10-12 ಟನ್ ತನಕ ಸಂಚಾರಕ್ಕೆ ಅವಕಾಶ ಇದೆ. ನಮ್ಮ ಖಾಲಿ ಟ್ರಕ್ಗಳಿರುವಂಥದ್ದು 9-10 ಟನ್ಗಳು, ಆದರೆ 6 ಚಕ್ರದ ವಾಹನಗಳಲ್ಲಿ 15 ಟನ್ಗೂ ಅಧಿಕ ಲೋಡ್ ಹೋಗ್ತಾ ಇದೆ. ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ನಮ್ಮ ಖಾಲಿ ವಾಹನಗಳಿಗೂ ಕೂಡ ಸಂಚಾರ ನಡೆಸಲಿಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ. ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಘನ ವಾಹನ ಚಾಲಕರು. ತಮ್ಮ ಅಳಲನ್ನು ಕೂಡ ಆ ಭಾಗದಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಹಾಸನ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಖಾಲಿ ಗಾಡಿಗಳನ್ನು ಅಥವಾ ವಾಹನಗಳಿಗೆ ಅವಕಾಶಗಳನ್ನು ನೀಡಬಹುದು ಅನ್ನುವಂತಹ ವಾತಾವರಣ ಇದೆ. ಅವರ ಒಂದು ಪ್ರಮುಖವಾದಂತಹ ಆಗ್ರಹ ಕೂಡ ಅದೇ, ಖಾಲಿ ವಾಹನಗಳನ್ನು ಬಿಡಿ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಅಂದರೆ ಈ 10-12 ಟನ್ ಇರುವಂತಹ ಆದೇಶದಂತೆ ಏನು ಜಿಲ್ಲಾಧಿಕಾರಿಗಳ ಆದೇಶ ಇದೆ, ಹಾಸನ ಜಿಲ್ಲಾಧಿಕಾರಿಗಳದ್ದು 10-12 ಟನ್ ತನಕದ ಸಂಚಾರಕ್ಕೆ ವಾಹನಗಳಿಗೆ ಸಂಚಾರಕ್ಕೆ ಅವಕಾಶ ಇದೆ. ಆದರೆ ನಮ್ಮದು ಖಾಲಿ ಇರುವಂಥದ್ದು ಅದಕ್ಕಿಂತ ಕಡಿಮೆನೇ ಇದೆ. ನಮ್ಮ ಟ್ರಕ್ಗಳು 9-10 ಟನ್ಗಳಿರ್ತಕ್ಕಂಥದ್ದು, ಆ ಕಾರಣದಿಂದಾಗಿ ನಮ್ಮ ಟ್ರಕ್ಗಳನ್ನು ಕೂಡ ಬಿಡಿ, ಇಲ್ಲದಿದ್ದರೆ ನಾವು ಸುತ್ತು ಬಳಸಿ ಹೋಗಬೇಕಾಗುತ್ತೆ. 300 ಕಿಲೋಮೀಟರ್ ಆಗಮಿಸಿದ್ದೇವೆ, ಮತ್ತೆ ತಿರುಗಿ ಹೋಗುವಂಥದ್ದು ಕಷ್ಟಕರ ಆಗುತ್ತೆ ಅನ್ನುವಂಥದ್ದು ಆ ಭಾಗದಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ಚಾಲಕರ ಪರದಾಟ. ಇವರೆಲ್ಲರೂ ಕೂಡ ಶಿರಾಡಿ ಮೂಲಕ ಮಂಗಳೂರಿಗೆ ಆಗಮಿಸಬೇಕಾಗಿದೆ, ಆದರೆ ಸಂಚಾರಕ್ಕೆ ಅವಕಾಶ ಇಲ್ಲದ ಕಾರಣದಿಂದಾಗಿ ಸಿಲುಕಿಕೊಂಡಿದ್ದಾರೆ ಹಾಸನ ಜಿಲ್ಲೆಯ ಮಾರಣಹಳ್ಳಿಯ ಬಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡುವುದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಟ್ರಕ್ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಸುನಿಲ್ ಡಿಸೋಜಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಆ ಭಾಗದಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಪ್ರಮುಖ ಸಮಸ್ಯೆ ಏನು ಅಲ್ಲಿರ್ತಕ್ಕಂತಹ ಚಾಲಕರದ್ದು? ಅಂದ್ರೆ ನೀವು ಹೇಳ್ತಾ ಇರುವಂತಹ ಪ್ರಕಾರ ಖಾಲಿ ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ, ಅಂದ್ರೆ ಯಾವ ಕಾನೂನು ತೊಡಕಾಗಿರ್ತಕ್ಕಂಥದ್ದು? ಹಾಸನ ಜಿಲ್ಲಾಡಳಿತ ಹೇರಿರುವಂತಹ ಕಾನೂನಿನಿಂದ ಪ್ರಾಬ್ಲಮ್ ಆಗಿರುವಂತದ್ದ, ಅವರ ಗಮನಕ್ಕೆ ತರುವಂತಹ ಕೆಲಸವನ್ನ ಏನಾದ್ರೂ ಮಾಡಿದ್ರ ಏನು ಅನ್ನುವಂಥದ್ದು ಸರ್? ಸರ್, ನಮಗೆ ಇವಾಗ ತೊಂದರೆ ಆಗ್ತಾ ಇರೋದು ನಮಗೆ ಹಾಸನ ಡಿಸ್ಟ್ರಿಕ್ಟ್ ಇಂದ. ಮೊತ್ತ ಮೊದಲನೇದಾಗಿ ನೋಡಿ, ಇದು ಗುಡ್ಡ ಬಿದ್ದು ಸುಮಾರು ಇವಾಗ ಒಂದು 20 ದಿವಸಕ್ಕಿಂತ ಜಾಸ್ತಿ ಆಯಿತು. ಅದರಲ್ಲಿ ಸೆಂಟ್ರಲ್ ನಲ್ಲಿ ಒಂದು 16ನೇ ತಾರೀಕಿಗೆ ಇಲ್ಲಿ ನಿಂತಿರುವ ಎಲ್ಲ ವಾಹನಗಳನ್ನು ಅವರು ಒಂದು ದಿವಸಕ್ಕೆ ಬಿಡುಗಡೆ ಮಾಡಿ ಗಾಡಿಗಳನ್ನು ಬಿಡುಗಡೆ ಮಾಡಿದ್ರು ಒಂದು 16ನೇ ತಾರೀಕಿಗೆ. ಅದಾದ ನಂತರ ಎಂತಾಗಿದೆ ಅಂತ ಹೇಳಿದ್ರೆ, ಇಲ್ಲಿ 16ನೇ ತಾರೀಕಿಗೆ ರೋಡ್ ಓಪನ್ ಆಗಿದೆ, ಗಾಡಿಗಳು ಬಿಡ್ತಾ ಇದಾರೆ ಅಂತ ಹೇಳಿ ಬೆಂಗಳೂರು ಕಡೆಯಿಂದ ನಮ್ಮ ಹೊಸಪೇಟೆ ಬಳ್ಳಾರಿ ಸೆಕ್ಟರ್ಗಳಿಂದ ಗಾಡಿಗಳು ಲೋಡಿಂಗ್ ಮಾಡಿಕೊಂಡು ಬಂದಿದ್ದಾರೆ. ಇದು ಇವಾಗ ಈ ಗಾಡಿಗಳು ಸಕಲೇಶ್ವರಕ್ಕೆ ಬಂದು ಸುಮಾರು ಇವಾಗ 5-6 ದಿವಸಗಳಾಯ್ತು. ಅದೇ ರೀತಿಯಲ್ಲಿ ಕೆಲವು ಮಂಗಳೂರು ಕಡೆಯಿಂದಲೂ ಕೂಡ ವಾಹನಗಳು ಬಂದು ಗುಂಡೆ ಚೆಕ್ ಪೋಸ್ಟ್ ಅಲ್ಲಿ ನಿಂತಿದೆ. ಇದನ್ನ ನಾವು ಏನ್ ರಿಕ್ವೆಸ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ, ಇದು ಇವರುಗಳು ಬಂದಿದ್ದಂತ ವಾಹನಗಳನ್ನ ಒಂದು ನಮಗೆ ಒಂದು ಸಹಕಾರ ಮಾಡಿ ಇವರು ಅಲ್ಲಿಂದ ಗಾಡಿಗಳನ್ನು ಕೆಳಗಡೆ ಬಿಡೋಕ್ಕೆ ನಾವು ಕೇಳ್ತಾ ಇದ್ದೇವೆ. ನಾವು ನಿನ್ನೆ
ಹಾಸನ್ ಡಿಸಿ ಮಿಸ್ಟರ್ ಗಿರೀಶ್ ಅವರ ಹತ್ರ ಮಾತಾಡಿದ್ದೆ. ಅವರುಗಳು ಹೇಳಿದ್ರು ನಮಗೆ ಸಿಪಿಡಿ ಕಡೆಯಿಂದ ಪರ್ಮಿಷನ್ ಇಲ್ಲದೆ ನಾವು ಬಿಡೋದಕ್ಕೆ ಆಗೋದಿಲ್ಲ. ಆದ್ರೆ ನಮ್ಮ ಮನವಿ ಏನಂತ ಹೇಳಿದ್ರೆ, ಇವಾಗ ಅಲ್ಲಿ ಸಿಲುಕಿರುವಂತ ನಮ್ಮ ಮಾಲೀಕರ ಗಾಡಿಗಳನ್ನು ಆದಷ್ಟು ಬೇಗ ನಮಗೆ ಬಿಟ್ಟು ಕೊಡಿ. ಮತ್ತೆ ನಾವು ನಮ್ಮ ಕಡೆಯಿಂದ ಪ್ರತಿ ಒಂದು ಗಾಡಿ ಮಾಲೀಕರಿಗೆ ಸಂದೇಶವನ್ನು ಹೇಳ್ತೇವೆ, ಯಾವ ಕಾರಣಕ್ಕೂ ಶಿರಾಡಿ ಘಾಟಿಯಲ್ಲಿ ನಿಮ್ಮ ವಾಹನಗಳನ್ನು ಬಿಡಬೇಡಿ. ಮುಂದಿನ ನಮಗೆ ಆ ಸರ್ಕ್ಯುಲರ್ ಬರುವವರಿಗೆ ಅಥವಾ ಡಿಸಿ ಕಡೆಯಿಂದ ನಮಗೆ ಯಾವಾಗ ಆದೇಶ ಬರುತ್ತದೆ ನೀವು ಗಾಡಿಗಳು ಓಡಿಸಬಹುದು ಅಂತ ಸರ್ಕ್ಯುಲರ್ ಬಂದ ಮೇಲೆ ನಾವು ಆ ಗಾಡಿಗಳನ್ನ ನಾವು ಕಳಿಸಿಕೊಡ್ತೇವೆ ಈ ಕಡೆಗೆ. ಸೊ ಸೆಕೆಂಡ್ ಆಗಿ ಏನಂತ ಹೇಳಿದ್ರೆ, ಅಲ್ಲಿ ಇರುವಂತ ಜಾಗದಲ್ಲಿ ಸರಿಯಾದ ಮೊಬೈಲ್ ನೆಟ್ವರ್ಕ್ ಇಲ್ಲ, ಅಲ್ಲಿ ಹೋಟೆಲ್ಸ್ ಗಳಿಲ್ಲ, ಅವರುಗಳಿಗೆ ತುಂಬಾ ತೊಂದರೆ ಆಗಿದೆ. ತುಂಬಾ ಅಂತ ಹೇಳಿದ್ರೆ ತುಂಬಾ ತೊಂದರೆ. ನಾವು ಸುಮಾರು 2 ದಿವಸದಿಂದ ರಾತ್ರಿ ಹೊತ್ತು ಹೋಗಿ ಏನಾದ್ರು ಮಾತುಕತೆಯಲ್ಲಿ ಮಾಡಿ ಏನಾದ್ರು ಆಗುತ್ತೆ ಅಂತ ಹೇಳಿ ಅಲ್ಲಿ ಲೋಕಲ್ SP ಅವ್ರ ಹತ್ರ, ಈವನ್ ಪುತ್ತೂರು DSP ಅವ್ರ ಹತ್ರ ಅವರುಗಳಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಈವನ್ ಪೊಲಿಟಿಕಲ್ ಲೀಡರ್ಸ್ ಗಳ ಹತ್ರ ಮಾತಾಡ್ತಾ ಇದ್ದಕ್ಕೆ ಈ ಸಮಸ್ಯೆನ ಯಾರು ಕೂಡ ಬಗೆಹರಿಸ್ತಾ ಇಲ್ಲ. ಹಂಗಾಗಿ ನಾವು ಇವಾಗ ಆಲ್ರೆಡಿ ಇದೇ ಗುಂಡ್ಯ ಇವಾಗ ಈ ಸ್ಪಾಟ್ಗೆನೆ ಬಂದಿದ್ದೇವೆ. ನಾವುಗಳನ್ನು ವಿಮರ್ಶೆ ನೋಡಿದಾಗ ಇಲ್ಲಿ ತುಂಬಾ ಅಂತ ಹೇಳಿದ್ರೆ ಒಂದು ಕಮ್ಮಿಯಲ್ಲಿ ಒಂದು 25-30 ಗಾಡಿಗಳು ಸಕಲೇಶ್ಪುರದಿಂದಲೂ ಮತ್ತೆ ಮಂಗಳೂರು ಕಡೆಯಿಂದ ಬಂದಂತ ಒಂದು 40-60 ವಾಹನಗಳಲ್ಲಿ ನಿನ್ನೆಯಿಂದ ಸುಮಾರು ಒಂದು 5 ದಿವಸದಿಂದ ನಿಂತಿದೆ. ಓಕೆ, ಈಗ ಪ್ರಮುಖವಾಗಿ ಈಗ ಈ ಒಂದು ಶಿರಾಡಿ ಘಾಟ್ ಬಂದ್ ಆಗಿತ್ತು, ಆದ್ರೂ ಕೂಡ ಅಲ್ಲಿ ಟ್ರಕ್ ಮಾಲಕರು ಅಂದ್ರೆ ಚಾಲಕರು ಬಂದದ್ದು ಯಾಕೆ ಅಂದ್ರೆ ಆದೇಶ ಏನಾದ್ರೂ ಬಂದಿತ್ತ ಅಲ್ಲಿ ಶಿರಾಡಿ ಘಾಟಿಯಲ್ಲಿ ಓಪನ್ ಆಗುತ್ತೆ ಅವಕಾಶ ಇದೆ ಸಂಚಾರಕ್ಕೆ ಅನ್ನುವಂಥದ್ದು ಸುನೀಲ್ ಅವರೇ? ಸರ್, ಅದಕ್ಕೆ ಆಲ್ರೆಡಿ DC ಕಡೆಯಿಂದ ಆಲ್ರೆಡಿ ಬಂದಿದೆ ಆರ್ಡರ್ ಬಂದಿದೆ. ಅಂದ್ರೆ 6-wheeler ಅಂತ ಹೇಳಿದ್ರೆ ಆ ಗಾಡಿಯಲ್ಲಿ 12 ton ಕೆಪಾಸಿಟಿ ಇರುವಂತ ವಾಹನಗಳನ್ನು ಬಿಡಬಹುದು ಅಂತ ಆಲ್ರೆಡಿ ಸರ್ಕಲ್ ಇದೆ. ಅದರ ಪ್ರಕಾರ 6-wheeler ಗಾಡಿಗಳು ಹೋಗ್ತಾ ಇವೆ. ಆದ್ರೆ 16ನೇ ತಾರೀಕಿಗೆ ಅವರು ಕೆಲವು ದಿವಸಗಳಿಂದ ನಿಂತ 10-15 ದಿವಸಗಳಿಂದ ನಿಂತ ವಾಹನಗಳಿಗೆ ಅವರೊಂದು ಎಕ್ಸಾಮ್ಟೆಡ್ ಮಾಡಿ ಅವತ್ತು ಅವರು ಅಲೌ ಮಾಡಿದ್ದಾರೆ. ಈವನ್ ಅದರಲ್ಲಿ ಇರುವಂತ 40-45 ton ಭಾರ ತಗೊಂಡು ಹೋಗುವಂತ ಗಾಡಿಗಳು ಅವುಗಳನ್ನು ಅವರು ಅಲೌಡ್ ಮಾಡಿದ ಕಾರಣ ಇದು ಕಂಪ್ಲೀಟ್ ಕರ್ನಾಟಕಕ್ಕೆ ಸ್ಪ್ರೆಡ್ ಆಗಿ ಶಿರಾಡಿ ಘಾಟಿಯನ್ನ ಓಪನ್ ಮಾಡಿದಾರಂತ ವಿಷಯ ಕೇಳಿದ ತಕ್ಷಣ ಅಲ್ಲಿರುವ ಗಾಡಿ ಮಾಲಕರು ತನ್ನ ಗಾಡಿಗಳನ್ನು ಈ ಶಿರಾಡಿ ಕಡೆಯಿಂದ ಕಳಿಸಿದ್ದಾರೆ. ಇವಾಗ ಅವುಗಳು ಬಂದು ಇವತ್ತಿಗೆ 5-6 ದಿವಸ ಆಯ್ತು. ಸೊ ಇಲ್ಲಿಗೆ ಬಂದಂತ ವಾಹನಗಳನ್ನು ಅಟ್ಲೀಸ್ಟ್ ನಮಗೆ ಒಂದು ನೀವು ಹೋಗೋದಕ್ಕೆ ಒಂದು ಅಲೌಡ್ ಮಾಡಿಕೊಟ್ಟು ಮತ್ತೆ ಯಾವುದೇ ವಾಹನಗಳು ಈ ಕಡೆ ಬರದಾಗೆ ನಾವು ತಡೆ ಹಿಡಿಯುತ್ತೇವೆ. ಇದು ನಾವು ನಮ್ಮ ಸಂಘ ಕಡೆಯಿಂದ ನಾವು ಮಾಡಬಹುದಂತ ಒಂದು ಕಾರ್ಯ ಅಂತ ನಾನು ಹೇಳ್ತೇನೆ. ಓಕೆ, ಈಗ ನಿಮ್ಮ ಪ್ರಮುಖವಾದಂತಹ ಬೇಡಿಕೆ ಇರತಕ್ಕಂಥದ್ದು ಅಲ್ಲಿ ಮಾರಣಹಳ್ಳಿಯಲ್ಲಿ ಮತ್ತು ಇಲ್ಲಿ ಗುಂಡ್ಯದಲ್ಲಿರ್ತಕ್ಕಂಥ ವಾಹನಗಳನ್ನ ಬಿಡಬೇಕು, ಆ ಬಳಿಕ ನಾವು ಅಲ್ಲಿ ವಾಹನವನ್ನ ಸಂಚಾರ ಮಾಡ್ಲಿಕ್ಕೆ ನಮಗೆ ಅವಕಾಶ ಕೊಡದಿದ್ರೂ ಪರವಾಗಿಲ್ಲ, ಅಂದ್ರೆ ನಮ್ಮ ಏನು ಜಿಲ್ಲಾ ನಿಮ್ಮ ಅಸೋಸಿಯೇಷನ್ ಮೂಲಕ ನಾವು ಮಾಹಿತಿಯನ್ನು ನೀಡ್ತೇವೆ, ಅಲ್ಲಿಂದ ವಾಹನ ಸಂಚರಿಸಿದಾಗೆ ಮಾಹಿತಿಯನ್ನು ನೀಡ್ತೇವೆ ಅನ್ನುವಂಥದ್ದು ನಿಮ್ಮ ಒಂದು ಪ್ರಮುಖ ಆಗ್ರಹ ಈಗ? ಹೌದು ಸರ್, ಅಷ್ಟೇ ನಮಗೆ ಅಷ್ಟೇ. ಬಂದು ನಿಂತಿರುವ ವಾಹನಗಳನ್ನು ಬಿಡಿ, ಇವತ್ತಿನಿಂದ ಆಗಲಿ ಯಾವ ಕಾರಣಕ್ಕೂ ನಾವು ನಿಮ್ಮ ಕಡೆಯಿಂದ ಸರ್ಕಾರದ ಕಡೆಯಿಂದ ಯಾವಾಗ ಆದೇಶ ಬರುತ್ತೆ ಅದರ ಮೇಲೇನೆ ಈ ಗಾಡಿಗಳ ಮೂವ್ಮೆಂಟ್ ಅಂತ ನಾವು ಹೇಳ್ತೇವೆ. ಇದು ಆಲ್ರೆಡಿ ನಾವು ಎಲ್ಲರಿಗೆ ಹೇಳಿದ್ದೇವೆ. ನಮ್ಗೆ ಇವಾಗ ಸಮಸ್ಯೆ ಏನಂತ ಹೇಳಿದ್ರೆ 5 ದಿವಸದಿಂದ ಬಂದು ನಿಂತ ವಾಹನಗಳಿಗೆ ಬಿಡಿ. ಯಾಕಂತ ಹೇಳಿದ್ರೆ ಸುಮಾರು 2-3 ದಿವಸದಿಂದ ಯಾವುದೋ ವಾಹನಗಳು ಈ ಕಡೆ ಬಂದಿಲ್ಲ. ಯಾಕಂದ್ರೆ ನಾವು ನಿನ್ನೆ ಮೊನ್ನೆ ಒಂದು 3 ದಿವಸದಿಂದ ಪ್ರತಿ ರಾತ್ರಿ ಇಲ್ಲಿ ಬಂದು ಇದನ್ನ ಇಲ್ಲಿರುವುದನ್ನ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೇವೆ. ಪ್ರತಿ ದಿವಸ ನಮ್ದು ವಿಸಿಟ್ ಇದೆ, ಅಪ್ಟು 11 o'clock 12 o'clock ನಾವು ಇದ್ದು ಹೋಗ್ತಾ ಇದ್ದೇವೆ. ಇವತ್ತು ಮಂಗಳೂರು ಕಡೆ ಬಂದಿದ್ದು CPD ಆಫೀಸಿಗೆ ಹೋದಾಗ ಅವರು ಇವತ್ತು ರಜೆ ಇರುವ ಕಾರಣ ನಮಗೆ ಅವ್ರ ಕಡೆಯಿಂದಲೇ ಏನು ಪರ್ಮಿಷನ್ ತಗೊಳ್ಳುವಂತ ಒಂದು ಅವಕಾಶ ಇವತ್ತು ಸಿಕ್ಕಿಲ್ಲ. ಅದಕ್ಕಾಗಿ ನಾವು ನಮ್ಮ ಬೇಡಿಕೆಯನ್ನ ನಾವು ಆಲ್ರೆಡಿ ಎಲ್ಲಾ ಕಡೆಗೆ ನಮ್ಮ ಕಡೆಯಲ್ಲಿ ಆಗುವಂತ ಎಲ್ಲ ಪ್ರತಿ ಡಿಪಾರ್ಟ್ಮೆಂಟ್ಗೆ ಮಾತಾಡ್ತಾ ಇದ್ದೇವೆ. ಸೊ ಹಂಗೆ ನಮಗೆ ದಕ್ಷಿಣ ಕನ್ನಡ DC ಅವರ ಕಡೆಯಿಂದ ಏನ್ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಅದು ಅವರಿಗೆ ಸಂಬಂಧಪಟ್ಟ ಇದು ಅಲ್ಲ, ಇದು ಸಕಲೇಶ್ವರ ಇರೋದ್ರಿಂದ ಇದು ಹಾಸನಕ್ಕೆ ಬರುವಂತ ಪ್ರದೇಶ ಆಗಿರೋದ್ರಿಂದ ನಾವು ನಿನ್ನೆಯಿಂದಲೂ ಸುಮಾರು ಫೋನ್ ಗಳನ್ನು ಮಾಡಿಕೊಂಡು DC ಅವ್ರ ಹತ್ರ ಮಾತಾಡ್ತಾ ಇದ್ದೇವೆ. ಸೊ ಅವರು ಹೇಳಿದ ಮಾತಿದ್ರೆ ನಮ್ಮ ಕೈಯಲ್ಲಿ ಯಾವ್ದಿಲ್ಲ. ಮತ್ತೆ ಇಲ್ಲಿ ಲೋಕಲ್ ಕೆಲವು ಗಾಡಿ ಓನರ್ ಗಳು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನೀವು 6-wheeler 12-15 ton ಪಾಸಿಂಗ್ ಕೊಡ್ತಾ ಇದ್ದೀರಾ. ನಮ್ಮ ಕೆಲವು ವಾಹನಗಳು ಬೆಂಗಳೂರಿನಿಂದ ಹಾಸನದಿಂದ ಬಂದಿರೋ ಅದು MT ಗಾಡಿಗಳು, ಖಾಲಿ ಗಾಡಿಗಳು. ಖಾಲಿ ಗಾಡಿ ಅಂತ ಹೇಳಿದ್ರೆ ಅದರ ಪಾಸಿಂಗ್ ಟನ್ನೇಜ್ 10-11 ton ಇರ್ತದೆ. ನಮ್ಮ ಚಕ್ರಗಳು ಇರಬಹುದು 12 or 14 ಇರ್ಬೋದು, ಆದ್ರೆ ನಮ್ಮ ತೂಕ ನಮ್ಮ ವಾಹನದ ತೂಕ ಕೇವಲ 10-12 ton ಇದ್ದು ನೀವು ನಮಗೆ ಅಂತ ವಾಹನಗಳನ್ನು ಬಿಡ್ತಾ ಇಲ್ಲ. ಆದ್ರೆ ಅದೇ 6-wheeler ಅಂತ ಹೇಳಿದ್ರೆ ನೀವು ಅನುಮತಿ ಕೊಟ್ಟಂತ 12-15 wheeler 15 ton ಗಾಡಿಗಳನ್ನು ನೀವು ಬಿಡ್ತಾ ಇದ್ದೀರಾ. ಇದು ಒಂದು ಒಂದು ಒಂದೇ ರೀತಿಯ ಒಂದು ಸಮಸ್ಯೆ ಇಲ್ಲೊಂದು ಉದ್ಭವ ಆಗಿದೆ. ಹೌದು, ಈಗ ನೀವು ಹಾಸನ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿಯನ್ನ ಮಾಡಿದ್ದೀರಾ, ಅಂದ್ರೆ ಇಲ್ಲಿರ್ತಕ್ಕಂತ ವಾಹನಗಳನ್ನ ಬಿಡುವ ವಿಚಾರವಾಗಿ ಏನಾದ್ರು ಮನವಿಯನ್ನ ಮಾಡಿದ್ರೆ ಏನು ಅವರು ಇದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು? ಇಲ್ಲ, ನಾವು ನಮ್ಮ ಹಾಸನ ಡಿಸ್ಟ್ರಿಕ್ಟ್
ಓನರ್ಸ್ ಅಸೋಸಿಯೇಷನ್ ಇಂದ ನಾವು ಆರ್ ಟಿ ಓ ಜೊತೆ ಡಿಸಿ ಅವರಿಗೆ ನಿನ್ನೆ ಆಲ್ರೆಡಿ ಅವರು ಪರ್ಸನಲ್ ಆಗಿ ಭೇಟಿ ಮಾಡಿದ್ದಾರೆ. ಬಟ್ ಅವರ ಪ್ರಕಾರ ಅವ್ರು ಹೇಳೋದು ಸಿಕ್ಸ್ ವೀಲರ್ಗೆ ಅಂತ ಹೇಳಿದ್ರೆ 10-12 ಕಂದಿನ ವಾಹನಗಳಿಗೆ ನಾವು ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದೇವೆ. ಆದರೆ ಅದಕ್ಕಿಂತ ಭಾರವಿರುವ ವಾಹನಗಳಿಗೆ ನಮಗೆ ಯಾವುದೇ ರೀತಿಯ ನ್ಯಾಷನಲ್ ಅಥಾರಿಟಿಯಿಂದ ನಮಗೆ ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ನಮಗೆ ಯಾವುದು ಕೂಡ ಸರ್ಕ್ಯುಲರ್ ಇಲ್ಲದ ಕಾರಣ ನಮಗೆ ಇದನ್ನು ಬಿಡೋದಕ್ಕೆ ಆಗುದಿಲ್ಲ ಅಂತ ಅವರು ಖಂಡಿತವಾಗಿ ನಮಗೆ ಹೇಳಿದ್ದಾರೆ. ಸೊ ನಮ್ಮ ಇವಾಗ ಮನವಿ ಏನಂತ ಹೇಳಿದ್ರೆ ಅಲ್ಲಿ ಬಂದು ನಿಂತಿದ್ದಂತ ವಾಹನಗಳಿಗೆ ನೀವು ಯಾವ ರೀತಿ ಮೊನ್ನೆ 16 ಸುಮಾರು 15 ನಿಂತ ವಾಹನಗಳಿಗೆ ನೀವು ಪರ್ಮಿಷನ್ ಕೊಟ್ಟು ಕಳಿಸಿದ್ದೀರಾ, ಅದೇ ತರ ಇವಾಗ 5 ನಿಂತಿರುವಂತ ವಾಹನಗಳು ಆ ವಾಹನಗಳಿಗೆ ನಮಗೆ ಒಂದು ನೀವು ತೆರವು ಮಾಡಿ ಕೊಡ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬಂದಿರೋ ವಾಹನದ ಡ್ರೈವರ್ ಕೈಯಲ್ಲಿ ಖರ್ಚಿಗೆ ದುಡ್ಡಿಲ್ಲ, ಅವರಿಗೆ ಹೋಟೆಲ್ಸ್ ಗಳಿಲ್ಲ, ಅವ್ರ ನೆಟ್ವರ್ಕ್ ಅಲ್ಲಿ ಇಲ್ಲ. ಸೊ ಈ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿ ಇರುವಂತಹ ನಮ್ಮ ಗಾಡಿ ಮಾಲಕರಿಗೆ ಮತ್ತು ಚಾಲಕರಿಗೆ ನಮಗೆ ಕೂಡಲೇ ಇವತ್ತಿನ ಒಳಗೆ ಇವತ್ತು ಸಂಜೆ ಒಳಗಡೆ ಅವರಿಗೆ ಒಂದು ರಿಲೀಫ್ ಮಾಡಿ ಅವರುಗಳನ್ನ ಕಳಿಸುವಂತ ಕಾರ್ಯವನ್ನು ಮಾಡಬೇಕಂತ ಹೇಳಿ ನಾನು ಈ ಮೀಡಿಯಾ ಮುಖಾಂತರ ನಿಮ್ಮ ಚಾನೆಲ್ ಮುಖಾಂತರ ನಾನು ಮನವಿಯನ್ನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್ ದೈಜುವಳ್ ಜೊತೆ ಮಾತನಾಡೋದಕ್ಕಾಗಿ. ಸಂಬಂಧಪಟ್ಟವರಿಗೆ ವಿಚಾರವನ್ನ ತಿಳಿಸುವಂತ ಪ್ರಯತ್ನವನ್ನು ನಾವು ಕೂಡ ಮಾಡ್ತೇವೆ. ಥ್ಯಾಂಕ್ ಯು ದೈಜುವಳ್ ಜೊತೆ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.